ಐಪಿಎಲ್ 2022 ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಹೀನಾಯ ಸೋಲಿನೊಂದಿಗೆ ಹೊರಬಿದ್ದಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಲಕ್ನೋ ತಂಡವನ್ನು ಅದ್ಭುತ ರೀತಿಯಲ್ಲಿ ಸೋಲಿಸಿತ್ತು. ಈ ಪಂದ್ಯದಲ್ಲಿ ಬೆಂಗಳೂರು 207 ರನ್ ಗಳಿಸಿ ಲಕ್ನೋ ತಂಡವನ್ನು 200 ದಾಟಲು ಬಿಡಲಿಲ್ಲ. ಈ ಪಂದ್ಯದಲ್ಲಿ ರಜತ್ ಪಾಟಿದಾರ್ ಮತ್ತು ದಿನೇಶ್ ಕಾರ್ತಿಕ್ ಬಿರುಸಿನ ಸ್ಕೋರ್ ಮಾಡಿದರು. ಶುಕ್ರವಾರ ನಡೆದ ಎರಡನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ಬೆಂಗಳೂರು ತಂಡ ಮೊದಲು ಬ್ಯಾಟಿಂಗ್ ಮಾಡಿ 8 ವಿಕೆಟ್ನಷ್ಟಕ್ಕೆ 157 ರನ್ ಗಳಿಸಿತು. ಆದರೆ ಈ ಪಂದ್ಯದಲ್ಲಿ ಈ ತಂಡ ಈ ಸೀಸನ್ನಲ್ಲಿ ಹಿಂದೆಂದೂ ಮಾಡದಂತಹ ಕೆಲಸವನ್ನು ಮಾಡಿದೆ. ಈ ಪಂದ್ಯದಲ್ಲಿ ಬೆಂಗಳೂರು ಕೊನೆಯ 5 ಓವರ್ಗಳಲ್ಲಿ ಕೇವಲ 34 ರನ್ ಗಳಿಸಿ 5 ವಿಕೆಟ್ ಕಳೆದುಕೊಂಡಿತು. ಈ ಸೀಸನ್ನಲ್ಲಿ ಬೆಂಗಳೂರು ತಂಡ ಕೊನೆಯ 5 ಓವರ್ಗಳಲ್ಲಿ 50ಕ್ಕೂ ಹೆಚ್ಚು ರನ್ ಗಳಿಸಲು ಸಾಧ್ಯವಾಗದೇ ಇರುವುದು ಇದೇ ಮೊದಲು. ಈ ಸೀಸನ್ನಲ್ಲಿ ಬೆಂಗಳೂರು ಕೊನೆಯ ಓವರ್ನಲ್ಲಿ ಅದ್ಭುತ ಸ್ಕೋರ್ ಮಾಡಿತು. ಆದರೆ ಶುಕ್ರವಾರ ರಾಜಸ್ಥಾನ ವಿರುದ್ಧ ವಿಫಲವಾಯಿತು. ಕೊನೆಯ 5 ಓವರ್ಗಳಲ್ಲಿ ಬೆಂಗಳೂರು ತನ್ನ ಬಲಿಷ್ಠ ಬ್ಯಾಟ್ಸ್ಮನ್ಗಳನ್ನು ಕಳೆದುಕೊಂಡಿತು. 16ನೇ ಓವರ್ನಲ್ಲಿ 58 ರನ್ ಗಳಿಸಿದ್ದ ರಜತ್ ಪಾಟಿದಾರ್ ಔಟ್ ಆದರು. ಇದಾದ ಬಳಿಕ 18ನೇ ಓವರ್ನಲ್ಲಿ ಮಹಿಪಾಲ್ ಔಟ್ ಆದರು. 19ನೇ ಓವರ್ನ ಮೊದಲ ಎಸೆತದಲ್ಲಿ ದಿನೇಶ್ ಕಾರ್ತಿಕ್ ಕೂಡ ಪೆವಿಲಿಯನ್ಗೆ ಮರಳಿದರು. 19ನೇ ಓವರ್ನಲ್ಲಿಯೇ ಹಸರಂಗ ಔಟ್ ಆದರು ಮತ್ತು ಕೊನೆಯ ಓವರ್ನ ಮೊದಲ ಎಸೆತದಲ್ಲಿ ಹರ್ಷಲ್ ಪಟೇಲ್ ವಿಕೆಟ್ ಕಳೆದುಕೊಂಡರು. ಪ್ರಸಿದ್ಧ ಕೃಷ್ಣ ಮತ್ತು ಮೆಕಾಯ್ ಮತ್ತು ಅಶ್ವಿನ್ ಒಟ್ಟಾಗಿ ಈ ವಿಕೆಟ್ ಪಡೆದರು. ರಜತ್ ಪಾಟಿದಾರ್ ಬೆಂಗಳೂರು ಪರ ಗರಿಷ್ಠ ಸ್ಕೋರರ್ ಆಗಿದ್ದು ಅವರ ನಂತರ 25 ರನ್ ಗಳಿಸಿದ ನಾಯಕ ಫಾಫ್ ಇದ್ದಾರೆ. ಮ್ಯಾಕ್ಸ್ವೆಲ್ 24 ರನ್ ಕೊಡುಗೆ ನೀಡಿದರು. ಶಹಬಾಜ್ ಅಹಮದ್ 12 ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿದರು. ಈ 4ರನ್ನು ಬಿಟ್ಟರೆ ಬೇರೆ ಯಾವುದೇ ಬೆಂಗಳೂರಿನ ಬ್ಯಾಟ್ಸ್ಮನ್ಗಳು 2 ಅಂಕಿ ತಲುಪಲು ಸಾಧ್ಯವಾಗಲಿಲ್ಲ. ಒಟ್ಟಾರೆ ಈ ಬಾರಿಯೂ ಕಪ್ ನಮ್ಮದಾಗಲಿಲ್ಲ.